ಇಲ್ಲಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14-16 ನೋಡ್ಬೇಕಾದ್ರೆ ಓದುವಾ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 14-16 ಗಟ್ಟಿಯಾಗಿ ಓದುವ, ಯಾರು ಮೈಕ್ ಇದ್ರು ಓದುವ. ಸಭೆಯ ದೂತರಿಗೆ ಬರೆ ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲೆ. ನೋಡಿ ಸ್ವಾಮಿ ಏನಂತಂದ್ರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು ಅಂತ ಹೇಳ್ಬೇಕಾದ್ರೆ ಯಾರು ಓದ್ತಾರೋ ಅದು ಅವ್ರಿಗೆ. ಇವ್ರು ನನ್ಗೂ ಅದನ್ನೇ, ನಿನ್ನ ಕೃತ್ಯಗಳು ಅಂದ್ರೆ ನಾವು ಮಾಡೋದು ಒಂದೊಂದು ಸ್ವಾಮಿ ಗೊತ್ತು. ನೋಡಿ ಏನ್ ಹೇಳ್ತದೆ ವಚನ, ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ತುಂಬಾ ಒಳ್ಳೇದಾಗಿತ್ತು. ಆದ್ರೆ ಇವಾಗ ನೋಡಿ ಎಲ್ಲ ಹೇಳ್ತದೆ ಸ್ವಾಮಿ ಬಾಯಿಂದ ಬಂದಿರೋ ಮಾತು, ನೀನು ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು, ಬಾಯೊಳಗಿಂದ ಕಾರುವೆನು ಅನ್ನೋದಕ್ಕೆ ಗ್ರೀಕಿನ ಅರ್ಥ, ಕರೆಕ್ಟ್ ಆದ ಅರ್ಥ ಏನಂದ್ರೆ ನಿನ್ನನ್ನು ವಾಂತಿ ಮಾಡ್ಬಿಡ್ತೀನಿ, ವಾಮಿಟ್ ಮಾಡ್ಬಿಡ್ತೀನಿ ಅಂತ ಅರ್ಥ. ಏನ್ ಹೇಳ್ತದೆ ಸ್ವಾಮಿ ಬಂದ್ಬಿಟ್ಟು ನಾವೇನಾಗಿದ್ದೀವಿ, ಉಗುರು ಬೆಚ್ಚಗಾಗ್ಬಿಟ್ಟಿದೀವಿ. ನಾನು ಹೇಳ, ಒಂದು ಸ್ವಾಮಿಗೆ ಮಹಿಮೆಯಿಂದ ತುಂಬಲ್ಪಟ್ಟು ಅಭಿಷಕ್ತರಾಗಿ ಕಾರ್ಯ ಮಾಡಿ, ಎರಡು ಕಡೆ ಕಾರ್ಯ ಇಡ್ಬೇಡಿ. ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಇದ್ರ ಮಧ್ಯೆ ಇರೋದ್ರಿಂದ ಏನಾಗುತ್ತಂದ್ರೆ ದೇವರ ಮಹಿಮೆಯನ್ನು ನೀವು ಕಾಣಕ್ಕೆ ಸಾಧ್ಯನೇ ಇಲ್ಲ. ದೇವರ ಮಹಿಮೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಎರಡು ಕಡೆ ಕ್ರೈಸ್ತತ್ವಕ್ಕೆ ಬಂದು ಯೇಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ನಂಬಿ ಯೇಸ್ವಾಮಿಗೂ ಇರ್ತೀವಿ, ಲೋಕಕ್ಕೂ ಇರ್ತೀವಿ. ಹೆಂಗೆ ಅದಕ್ಕೆ ಹೇಳ್ತಾ ಇರದೆ, ಒಂದು ನೀನಿದ್ರೆ ಸ್ವಾಮಿಗಿರು, ಇಲ್ಲ ಲೋಕ ಪ್ರಕಾರ ಇರು. ಸ್ವಾಮಿ ಬಂದ್ಬಿಟ್ಟು ಎರಡು ಕಡೆ ಕಾಲಿಟ್ಬಿಟ್ಟು ಅದು ಇಲ್ಲ ಇದಿಲ್ಲ ಉಗುರು ಮೆಚ್ಚಿರ್ಬೇಡ, ನಾನು ನಿನ್ನ ಆಡ್ಬಿಡ್ತೀನಿ. ಆವಾಗ ನಿಮ್ಮ ಜೀವಿತದಲ್ಲಿ ಮಹಿಮೆ ಎಲ್ಲಿರುತ್ತೆ, ಕಬೋದ್ ಎಲ್ಲಿರುತ್ತೆ? ನಿಮ್ಮ ನೀವು ಮಹಿಮೆ ಇಲ್ಲದೆ ದೇವ ಸಭೆಗೆ ಬರ್ಬೇಕಾದ್ರೆ ಈ ಸಭೆಯಲ್ಲಿ ಆ ಮಹಿಮೆ ಕಾರ್ಯ ಮಾಡುತ್ತಾ? ಕ್ಲಾಶ್ ಆಗುತ್ತೆ. ಕ್ಲಾಶ್ ಅಂದ್ರೆ ಇಲ್ಲಿ ಅಭಿಷೇಕದಿಂದ ಕಾರ್ಯ ಮಾಡಬೇಕಾದ್ರೆ, ನೀವು ಅಭಿಷೇಕದಲ್ಲಿ ಇಲ್ಲದೆ ಮಹಿಮೆಯಲ್ಲಿ ಇಲ್ಲದಕ್ಕೆ ನೀವು ಬರ್ಬೇಕಾದ್ರೆ ಏನಾಗ್ತದ್ರೆ ಎರಡಕ್ಕೂ ಒಂದು ಹೋರಾಟ ಇರುತ್ತೆ. ಮಹಿಮೆಯಿಂದ ತುಂಬಲ್ಪಟ್ಟವರಾಗಿ ದೇವರ ಮಹಿಮೆಯನ್ನು ಕಾದುಕೊಳ್ಳವರಾಗಿರ್ರಿ. ಸ್ವಾಮಿ ವಚನ ಸತ್ಯ, ಅವ್ರು ಏನ್ ಹೇಳಿದ್ರು ಅದನ್ನ ಮಾಡೇ ಮಾಡ್ತಾರೆ. ಅದು ನಾನು ಬರ್ದಿಲ್ಲ, ನಾನು ಬರ್ತಿರೋ ವಚನ ಅದು ಸ್ವಾಮಿ ಬಾಯಿಂದ ಬಂದಿರೋದು. ಇನ್ನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಉಗುರು ಬೆಚ್ಚಿದ್ದರಿಂದ ನಾನು ನಿನ್ನ ನನ್ನ ಬಾಯಿಂದ ಕಾರು ಬಿಟ್ಟಿದ್ದೆ. ಎಚ್ಚರಿಕೆ ಮಾಡಿದ್ದು ಸಭೆಗೆ, ಸಭೆಗೆ ಅಂದ್ಬಿಡ್ತಾ ನಿಮ್ಗೆ ಇಲ್ಲಿರೋ ಒಬ್ಬೊಬ್ಬ ಜೀವವುಳ್ಳ ಆಲಯಗಳು, ನೀವು ಸಭೆ, ನಾನು ಸಭೆ, ನಮಗೆ ಎಚ್ಚರಿಕೆ ಮಾತು. ಇದು ನಿಮಗ್ ಮಾತ್ರ ಅಲ್ಲ, ನನಗೂ ಸೇರಿ. ಹಬೋ ದೇವರ ಮಹಿಮೆಯನ್ನು ಕಾದ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ದೇವರ ಮಹಿಮೆಯನ್ನು ಕಾದ್ಕೊಳ್ಳಿ. ನಿಮ್ಮ ಮನೆ ದೇವರ ಮಹಿಮೆಯಿಂದ ಇದೇನಾಗಿರ್ಲಿ, ಮುಚ್ಚಿ ಮರೆ ಮಾಡಬೇಡ್ರಿ. ಸಭೆಗೆ ಬರಬೇಕಾದ್ರೆ ಮಾತ್ರ ದೇವರ ಮಹಿಮೆ, ಸಭೆ ಬಿಟ್ಟು ಮನೆಗೆ ಹೋದ್ಮೇಲೆ ಬೇರೆ ಮಹಿಮೆನ ಹೇಳಿಪ್ಪ. ಅಲ್ಲೇಳ ಯಾವ ಮನೆಯಲ್ಲಿ ಯೇಸು ಸ್ವಾಮಿ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ಪರಿಶುದ್ಧತೆ ಇರುವಂತ ಮನೆ ಸಮಾಧಾನದ ಮನೆ. ಹಲ್ಲೆಲೂಯಾ. ಈ ವರ್ಷ ನಿಮ್ಮನ್ನ ನಿಮ್ಮ ಮನೆಯನ್ನ ಸಮಾಧಾನ ಕಾಯಿಲಿ, ಸಮಾಧಾನ ಆವರಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಸಮಾಧಾನ ನೋಡಿ, ಆ ಮಹಿಮೆ ನೋಡಿ, ಅಕ್ಕಪಕ್ಕದವ್ರು ಬಂದು ಈ ಮನೇಲಿ ಏನಿದೆಯಪ್ಪ ಇವರತ್ತು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ನಮ್ದೊಂದು ಬಿಡುಗಡೆ, ನಮ್ಗೆ ಸಾಂತ್ವನ ಸಿಗುತ್ತೆ ಬಂದು ಹೇಳ್ಕೊಳ್ಳೋರಾಗಿರ್ಬೇಕು. ನಿಮ್ಮ ಮನೆ ಆಶೀರ್ವದಿಸಲ್ಪಟ್ಟ ಮನೆ ಆಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ನೋಡಿದ್ರೆ ಓಡುತ್ತಾರೆ ಅನ್ಯ ಜನರು, ಗಡಪನ ಪ್ರವಾಸ ಜೀಸಸ್ ಅನ್ನೇಳ. ನಾನು ಮೊದಲನೇ ಕಾರ್ಯ ಏನಂತ ಮಾತಾಡ್ತಾ ಇದ್ದೀವಿ ನಿಮಗೆ, ಸಭೆ ದೇವರ ಮಹಿಮೆ ಬಿಟ್ಟು ಹೋಗ್ಬಾರ್ದು. ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಬಿಟ್ಟು ಹೋಗ್ಬಾರ್ದು. ಅದು ಬಿಟ್ಟು ಹೋಗ್ಬಿಟ್ರೆ ಅದಷ್ಟು ಅನಾಹುತ ಇನ್ನೊಂದಿಲ್ಲ ರೀ, ಏನೇನೋ ಆಗ್ಬಿಡುತ್ತೆ ಸಂಸಾರ. ತೆಗೆದುಕೊಳ್ಳೋಣ ಒಂದು ಸಮಯವನ್ನು 4ನೇ ಅಧ್ಯಾಯ. ಅಲ್ಲಿ 1-4 ನಾನು ಓದ್ತೇನೆ.
ಓದೋದು ಬೇಡ. ಒಂದು ಸೊನ್ನೆ ಅಲ್ಲ, ನಾಲ್ಕನೇ ಅಧ್ಯಾಯ ಒಂದರ ನಾಲ್ಕು ಅಲ್ಲ ನೋಡ್ತೀವಿ. ಇಸ್ರಾಯೇಲ್ ಮಕ್ಕಳನ್ನ ಫಿಲಿಸ್ತೀಯರು ಏನ್ ಮಾಡ್ತಾರೆ, ಅಪಜಯ ಪಡಿಸಿ ಫಿಲಿಸ್ತೀಯರು ವೈರಿಗಳು ಏನ್ ಮಾಡ್ತಾರೆ, ಜಯ ಹೊಂದ್ಕೊಂಡ್ಬಿಡ್ತಾರೆ. ಜಯ ಹೊಂದ್ಕೊಂಡು ನೀವು ಮುಂದೆ ಓದ್ಕೊಂಡು ನೋಡಿ, ದೇವ ಮಂಜುಷದ ಪೆಟ್ಟಿ ಏನಾಗುತ್ತೆ, ಫಿಲಿಸ್ತೀಯರ ವಶವಾಗೋದು ಯಾಕೆ, ಇದು ನನ್ನ ಪ್ರಶ್ನೆ. ಮುಂದೆ ನಾವು ತೋರಿಸ್ತೀನಿ ಏನಕ್ಕೆ ಅನ್ನೋದು. ಒಂದು ಸಮಯವೆಲ್ಲ ಎರಡು ಹನ್ನೆರಡು ವಚನ ಓದಿ. ಇಲ್ಲಿ ಏಲಿಯಾ ಅನ್ನೋದು ಒಬ್ಬ ಯಾಜಕ, ಅವನ ಇಬ್ರು ಓಮ್ನಿಫಿನಿಯಾಸ್ ಅಂತ ಇಬ್ರು ಮಕ್ಕಳಿರ್ತಾರೆ, ಅವರು ದುಷ್ಟನ ಮಕ್ಕಳು. ಏಲಿಯಾ ಬಂದ್ಬಿಟ್ಟು ಯಾಜಕ, ದೇವರ ಆಲಯದಲ್ಲಿ ಯಾಜಕ ದೌತ್ಯ ಮಾಡೋನು. ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಬ್ರದರ್ಸ್ಗೆ, ನೀವು ನಿಮ್ಮ ಮನೆಗೆ ಯಾಜಕರು. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಹೇಳುತ್ತೆ, ನಮ್ಮನ್ನ ಸ್ವಾಮಿ ತನ್ನ ರಕ್ತದಿಂದ ಯಾಜಕರನ್ನಾಗಿಯೂ ಮತ್ತೆ ರಾಜ್ಯವನ್ನಾಗಿಯೂ ನಮ್ಮನ್ನ ಆದ್ಕೊಂಡಿದ್ದಾರೆ. ಯಾಜಕರ ಕೆಲಸ ಏನಂದ್ರೆ ದೇವರ ಮನೆಯನ್ನು ಕ್ರಮಪಡಿಸೋರು, ನಮ್ಮ ಮನೆಯನ್ನು ಕ್ರಮಪಡಿಸೋರು, ನಮ್ಮ ಸಂಸಾರವನ್ನು ಕ್ರಮದಲ್ಲಿ ಇಟ್ಕೊಳ್ಳುವವರು. ರಾಜ್ಯವನ್ನಾಗಿ ಅಂದ್ರೆ ಎಲ್ಲವನ್ನು ಆಳುವವರು, ಎಲ್ಲವನ್ನು ಬೋಧಿಸುವವರು ತನ್ನ ಮಕ್ಕಳಿಗಾಗಲಿ ಮನೆಗಾಗಲಿ. ಇಲ್ಲಿ ಏಲಿ ಮಕ್ಕಳು ಓಪ್ನಿ ಫಿನಿಯಾಸ ಅಷ್ಟು ದುಷ್ಟರು, ದೇವರ ನೈವೇದ್ಯವನ್ನು ತೃಪ್ತಿಕರಿಸ್ತಾ ಇದ್ರು, ದೇವರಿಗೆ ಸಮರ್ಥಿಸಕ್ಕೂ ಮುಂಚೆ ತೆಗೆದುಕೊಂಡು ಅದನ್ನ ತೆಗೆದುಕೊಂಡು ತಿಂತಾ ಇದ್ರು, ದೇವರಿಗೆ ಇಷ್ಟ ಆಗಲಿಲ್ಲ ಅದು. ಯಾವಾಗ ನಾವು ಈ ಕಾರ್ಯಗಳಲ್ಲಿ ತೊಡಗುತ್ತೀವಿ, ನಮ್ಮ ಮನೆಯಾಗಲಿ ನಮ್ಮ ಸಭೆಯಲ್ಲಿ ದೇವರ ಮಹಿಮೆ ಕಾಣಕ್ಕೆ ಸಾಧ್ಯ ಇಲ್ಲ. ಪ್ರಿಯ, ಮೊದಲು ನಮ್ಮ ಮನೆಯಲ್ಲಿ ದೇವರ ಮಹಿಮೆ ಕಾಣಕ್ಕೆ ಸಾಧ್ಯ ಇಲ್ಲ. ಕೆಲಸದಲ್ಲಿ ನೀವೇನ್ ಮಾಡ್ತೀರಾ, ಗಮನ ಇಡೀವಾಗ ಕರ್ತನ ಭೋಜನ ತೆಗೆದುಕೊಳ್ಬೇಕಾದ್ರೆ ಪರೀಕ್ಷಿಸ್ಕೊಂಡು ಅವ್ರು ತೆಗೆದುಕೊಂಡಿದ್ದೀರಾ, ಅದು ದೇವರ ನೈವೇದ್ಯ ತಾನೇ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಶರೀರವನ್ನು ರಕ್ತವನ್ನು ಚೆಲ್ಲಿರುವಂತ ಒಂದು ಕಾರ್ಯ ತಾನೇ. ಇಲ್ಲಿ ಓಪ್ನಿ ವಿನ್ಯಾಸ ಏನ್ ಮಾಡ್ತಾ ಇದ್ರು, ಅದನ್ನ ಇದ್ರ ದೃಶ್ಯದಲ್ಲಿ ಹಚ್ಕೊಂಡು ದೇವರಿಗೆ ನೈವೇದ್ಯ ಮಾಡೋದಕ್ಕೂ ಮುಂಚೆ ಅದನ್ನ ತಿಂದು ಅಪವಿತ್ರಪಡಿಸ್ತಾ ಇದ್ರು. ಇವತ್ತು ಕರ್ತನ ಭೋಜನ ತೆಗೆದುಕೊಳ್ತಿರಲ್ಲ ನೀವುಗಳು, ಅದು ಏನು, ಅದರ ಅರ್ಥ ಏನು, ಅದು ಯಾಕಾಗಿ ತೆಗೆದುಕೊತಾ ಇದ್ದೀನಿ ಅನ್ನೋದು ಜ್ಞಾನ ತಿಳಿಗಳಿಗೆ ಇದೆಯಾ ನಿಮಗೆ? ಕೆಲವರು ಪಾಪದ ಜೀವಿತದಲ್ಲಿ ಇದ್ದುಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಭೋಜನದಲ್ಲಿ ಪಾಲಾಗ್ತಾ ಇದ್ದೀರಾ. ಒಪ್ಪಿ ವಿನ್ಯಾಸಗಿಂತ ನಾವು ಕೇಳಾಗಿದ್ದೀವಿ. ಯಾರಿಗೆ ಕೇಳಾಗಿದ್ದೀವಿ? ದೇವರ ಶರೀರಕ್ಕೆ, ಅಂದ್ರೆ ಕ್ರಿಸ್ತನ ಶರೀರಕ್ಕೆ, ಆತನ ರಕ್ತಕ್ಕೆ. ಸ್ವಾಮಿ ಹೇಳ್ತಾರೆ ಇದನ್ನು ಮಾಡ್ಬೇಕಾದ್ರೆ ನೆನೆಸ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರಿಯರೇ ನೆನೆಸ್ಕೊಳ್ತೀವಿ, ಯಾಕೆ ನೆನೆಸ್ಕೊತೀವಿ ಹೇಳಿ, ಶಿಲುಬೆ ಮಾಡಿದ ತ್ಯಾಗ. ಇವತ್ತು ನಾವೆಲ್ಲ ಕೂತಿದ್ದೀವಿ ಅಂದ್ರೆ ಆತನು ಶಿಲುಬೆ ಮೇಲೆ ಸತ್ತಿದ್ದೆ, ಇವತ್ತು ನಾವೆಲ್ಲ ಇರೋದು. ಹಲ್ಲೆಲೂಯಾ. ಅಂದ್ರೆ ಯಾವಾಗ ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂದ್ರೆ, ದೇವರ ಒಂದು ಶರೀರವನ್ನು ನಾವು ಘನಪಡಿಸ್ಕೊಳ್ತಾಗ ಮತ್ತೆ ದೇವರ ಶರೀರವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಕರ್ತನ ಭೋಜನ ತೆಗೆದುಕೊಂಡಾಗ. ಅವ್ರಿಗೂ ತರ ಅವ್ರು ಏನ್ ಮಾಡ್ತಾರೆ, ತುಚ್ಛಕರಿಸ್ತಾ ಇದ್ರು ನೈವೇದ್ಯಕ್ಕೆ, ಅದಕ್ಕೆ ಅರ್ಥನೇ ಏನೇನ್ ಮಾಡ್ತಾ ಇದ್ರು. ಅದಿರ್ಲಿ, ವಚನ ಇಪ್ಪತ್ತೆರಡು ಒಂದು ಸಿಸ್ಟರ್ ಅದರಲ್ಲೇ ದೇವ ದರ್ಶನದ ಗೂಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ, ಅಂದ್ರೆ ವ್ಯಭಿಚಾರ ಮಾಡುವುದನ್ನು ಕೇಳಿ ಸಾಕಷ್ಟು ಏನ್ ಮಾಡ್ತಾ ಇದ್ದಾರೆ. ಫಸ್ಟ್ ನೈವೇದ್ಯ ಹುಚ್ಚುವಾಗ ಕಾಣ್ತಾ ಇದ್ರೆ, ಎರಡನೇದು ದೇವ ದರ್ಶನದ ಗೂಡಾರ ಅಂದ್ರೆ ಆಲಯದಲ್ಲಿ ಏನ್ ಮಾಡ್ತಾ ಇದ್ರೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. ಕ್ರೈಸ್ತ ಮಗಳು ನಾವು ಮಾಡ್ಬೋದಾ ಆಗಿನ ಟೈಮಲ್ಲಿ ವ್ಯಭಿಚಾರ ಅಂದ್ರೆ? ಇವತ್ತು ನಾವು ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಅರ್ಥ, ಅಶುದ್ಧ ಕಾರ್ಯಗಳನ್ನ ಪಡ್ಕೊಂಡಿದ್ದೀವಿ ಅಂತ ಅರ್ಥ. ನಾನೇನ ಸ್ವಾಮಿ ಪರಿಶುದ್ಧನು 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 ಪರಿಶುದ್ಧನು, ನೀವಾಗ್ಲಿ ನಾನಾಗ್ಲಿ ಆತನ ಪರಿಶುದ್ಧನು ಅನ್ನೋದು ನಿಲ್ಲಿಸಿದ್ರು ಪರಲೋಕದಲ್ಲಿ ಈ ಕ್ಷಣದಲ್ಲಿ ಕೋಟ್ಯಾನಿ ಕೋಟಿ ದೇವದೂತರು ದೇವ ಸಂತರು ಅಲ್ಲಿರೋರು ದೇವರನ್ನ ಪರಿಶುದ್ಧನು 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 ಪರಿಶುದ್ಧ ಅಂತ ಆರಾಧಿಸ್ತಾ ಇದ್ದಾರೆ. ಹಲ್ಲೆಲೂಯ. ಪರಿಶುದ್ಧನು ಇವನು, ನಮ್ ಕೈಲಿ ಆಗಲ್ಲ, ನಮ್ಮ ಮನುಷ್ಯರು ಹಂಗ ಅನ್ಬಿಟ್ಟು ಎಲ್ಲಾದ್ರೂ ತಪ್ಪು ಮಾಡ್ಕೊಂಡು ಬರ್ತಾನೆ ಅಂತ ತಪ್ಪು ಮಾಡೋಣ, ಈ ವಾರ ಹೋಗಿ ತಿಂಗಳಲ್ಲಿ ಕ್ಷಮೆ ಆಚರಿಸಿ ಕರ್ತನ ಭೋಜನ ತೆಗೆದ್ಬಿಡದ. ಕರ್ತನ ಭೋಜನ ಇರೋದೇ ಒಡೆಯಲ್ಪಟ್ಟವರಿಗೆ, ಆದ್ರೆ ಅದು ಒಂದ್ಸಲಿ ಮಾಡೋದ್ರೆ ಇನ್ನೊಂದ್ಸಲಿ ಮಾಡಬಾರ. ಸ್ವಾಮಿ ನಿಮ್ಮನ್ನ ಆಶೀರ್ವಾದ. ಮತ್ತೆ ಇಪ್ಪತ್ತೈದು ವಚನ, ಎಷ್ಟು ಎಚ್ಚರಿಸಿದ್ರು ಅವರು ತಮ್ಮ ತಂದೆಯ ಮಾತಿಗೆ ಕಿವಿ ಕೊಡಲಿಲ್ಲ. ಗಮನ ಇಡಿಯವರೇ, ಎಷ್ಟು ಎಚ್ಚರ ಮಾಡಿದ್ರು ಅವರು ತಂದೆಯ ಮಾತಿಗೆ ಕಿವಿಗೊಡ್ಲಿಲ್ಲ.
ಅನ್ನೆಲ್ಲ ಅಂತ ಮಕ್ಕಳು ನಿಮಗಿದ್ರೆ ಅವ್ರನ್ನ ಖಂಡಿಸಿ ಶಿಕ್ಷಿಸಿ ದೇವರ ಭಯದಲ್ಲಿ ಬೆಳೆಸಿ. ನಾಳೆ ದಿನ ಅವ್ರು ದೊಡ್ಡವರಂತ ಚಿಕ್ಕ ವಯಸ್ಸಲ್ಲಿ ಆ ಕಾರ್ಯ ಮಾಡಿ ದೊಡ್ಡವರಂತ ಅಂತ ನಿಮ್ಮನ್ನು ಅವಮಾನ ಪಡಿಸಬಾರ್ದು. ಅವ್ರು ನಿಮ್ಮನ್ನ ಅವಮಾನ ಪಡ್ತಲ್ಲ, ಕ್ರಿಸ್ತನನ್ನು ಅವಮಾನ ಪಡಿಸ್ತಾರೆ. ಕರ್ತನ ಮುಗಿಸ್ತಾರೆ. ಅಲ್ಲಿ ಏನ್ ಹೇಳ್ತಾರೆ, ತಂದೆಯ ಮಾತಿಗೆ ಏನ್ ಮಾಡಿದ್ರು ಕಿವಿಗೊಡ್ಲಿಲ್ಲ. ನಿಮ್ಮ ಈ ಸಭೆಗೆ ನಿಮ್ಮ ಆತ್ಮಿಕ ತಂದೆ ಯಾರು ಗೊತ್ತಾ? ನಿಮ್ಮ ಸಮಪಾಲಕರು. ನಿಮ್ಮ ಆತ್ಮಿಕ ತಂದೆ ಯಾರು ಗೊತ್ತಾ? ನಿಮ್ಮ ಸಮಪಾಲಕರು, ನಿಮ್ಮ ಪಾಸ್ಟ್ರು ವಿನೋದ್ ಅವ್ರ ಮಡದಿ ಸಿಸ್ಟರ್. ನನಗೆ ನನ್ನ ಪಾಸ್ಟ್ರು, ಅವ್ರ ಮಿಸ್ಸಸ್. ಅವ್ರು ಹೇಳದಾಗೆ ನಾವು ಕಾರ್ಯ ಮಾಡಬೇಕಾದ್ರೆ ಖಂಡಿತ ಹೇಳ್ತೀವಿ, ನಾವು ಆಶೀರ್ವಿಸಬೇಕು. ಎಲ್ಲಿ ನಾನು ಅವನು ಹೇಳಿದೆ, ಎಲ್ಲಿ ಬೇರೆ ಹುರ್ಕೊಂಡು ನಿಂತ್ಕೋತೀರೋ ಅಲ್ಲಿ ಫಲ ಕೊಡೋರಾಗಿರ್ತೀರ. ಹಲ್ಲೆಲೂಯಾ. ನೀವು ಈ ಸಭೆಯಲ್ಲಿ ಇದ್ದೀರಾ, ಈ ಸಭೆ ಬೇರೆ ಊರು ಇದ್ದೀರಾ ಅಂದ್ರೆ ಇಲ್ಲಿ ಫಲ ಕೊಡೋರಾಗಿರ್ತೀರ. ಹಲ್ಲೆಲೂಯಾ. ಅಯ್ಯೋ ಈ ಪಾಸ್ಟರ್ ಸರಿಯಿಲ್ಲ, ಈ ಪಾಸ್ಟರ್ ಸರಿಯಿಲ್ಲ, ಇಲ್ಲಿರೋ ಕೆಲವು ಬ್ರದರ್ ಸರಿಯಿಲ್ಲ, ಸಿಸ್ಟರ್ ಸರಿಯಿಲ್ಲ, ತಗೋ ನಾನು ಬೇರೆ ಊರು ಇದ್ರೆ ನನಗೇನಂತೆ, ಬೇರೆ ಒಳಗೋಗಿದ್ದು ಏನಂತ, ಬೇರೆ ಸಭೆ ನಿಂತ್ಕೊಂಡು ಹೋಗ್ಬಿಟ್ಟು ಇನ್ನೊಂದ್ ಕಡೆ ನೆಡ್ಕೋತೀನಿ ಅಂತ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಸಭೆಯಲ್ಲಿ ನಡೆದಲ್ಲ. ನಿಮ್ಮನ್ನ ರೆಸ್ಪೆಕ್ಟೇ ಮಾಡಲ್ಲ ಅವರು, ನಿಮ್ಮನ್ನ ಮರ್ಯಾದೆನೆ ಕೊಡಲ್ಲ. ಇಲ್ಲಿ ಸಿಗೋ ಮರ್ಯಾದೆ ಅಲ್ಲಿ ಸಿಗತ್ತೆ, ಹೋಗಿ ನೋಡಿ. ನಿಮ್ಮ ತಂದೆ ತಾಯಿ ಸಭೆಯಲ್ಲಿ ಸಿಗುವಂತ ಮರ್ಯಾದೆ ನಿಮ್ಗೆ ಸಿಗತ್ತೆ, ಹೋಗಿ ಪರೀಕ್ಷೆ ಮಾಡಿ ನೋಡಿ. ಕೆಲಸದಲ್ಲಿ ನಾನು ಹೇಳ್ತೀನಿ, ಅದ್ಭುತಕ್ಕೋಸ್ಕರ ಬರಬೇಡಿ ಯೇಸ್ವಾಮಿಗೆ ಅಂತ ಹೇಳ್ತೀನಿ. ಯೇಸ್ವಾಮಿ ಅದ್ಭುತ ಮಾಡಕ್ಕೆ ಬಂದಿಲ್ಲ ಪ್ರಪಂಚಕ್ಕೆ, ರೋಗ ಸ್ವಸ್ಥತೆ ಮಾಡಕ್ಕೆ ಬಂದಿಲ್ಲ ಯೇಸ್ವಾಮಿ. ಅವನು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಬಂದಿರೋದು. ಹಲ್ಲೆಲೂಯಾ. ಪಾಪಿಗಳಂತ ನಾವು ಬರಬೇಕಾದ್ರೆ ನಮ್ಗೆ ರಕ್ಷಣೆ ಕೊಡ್ತಾನೆ. ಮೊದಲು ನಮ್ಗೆ ರಕ್ಷಣೆ ಬೇಕು. ರಕ್ಷಣೆ ಆದ್ಮೇಲೆ ಸ್ವಸ್ಥತೆ ಬರುತ್ತೆ, ಬಿಡುಗಡೆ ಬರುತ್ತೆ, ಆಶೀರ್ವಾದ ಬರುತ್ತೆ, ಅದೆಲ್ಲ ಬರುತ್ತೆ. ನಾವೇನ್ ಮಾಡ್ತೀವಿ? ಫಸ್ಟ್ ಸ್ವಸ್ಥತೆ, ಆಶೀರ್ವಾದ, ಬಿಡುಗಡೆಗೆ ಬರ್ತೀವಿ. ಯೇಸ್ವಾಮಿ ಬೇಡ ನಮ್ಗೆ. ಅಲ್ಲಿಲ್ಲ, ನಿಮ್ಮ ಇದು ಎಚ್ಚರಿಕೆ ಮಾತ್ರ ಬರ್ಕೊಳ್ಳಿ. ನಿಮ್ಮ ಸಭಾಪಾಲಕರು ನಿಮಗೆ ತಂದೆ, ಆತ್ಮಿಕ ತಂದೆ. ನಾನು ಹೆಮ್ಮೆಗೆ ನನ್ನ ಸಭಾಪಾಲಕರನ್ನ ಆತ್ಮಿಕ ತಂದೆ ಅಂತ ಹೇಳ್ಕೊತೀನಿ. ಇವತ್ತು ನಾನು ಅವ್ರ ಅಡಿಯಲ್ಲಿ ಇರೋದ್ರಿಂದ ಅವರ ಅಭಿಷೇಕ ನನ್ನ ಮೇಲಿದೆ. ಹಲ್ಲೆಲೂಯ. ಆ ದೈವ ಕೃಪೆ, ಆ ಮಹಿಮೆ ನನ್ನ ಮೇಲೆ ಇರೋದ್ರಿಂದ ನಾನು ಎಲ್ಲೋದ್ರು ಅವ್ರೇನು ಅತಿಶಯ ಅದ್ಭುತಗಳನ್ನು ಮಾಡ್ತಾ ಇದಾರೋ, ನಾನ್ ಪ್ರಾರ್ಥನೆ ಮಾಡ್ಬೇಕು, ಅದೇ ಆಗ್ತಾ ಇದೆ. ಹಲ್ಲೆಲೂಯ. ಇಲ್ಲದ ಕಿತ್ಕೊಂಡು ಇನ್ನೊಂದು ಹೋಗುದು, ಎಲ್ಲದ ಕಿತ್ಕೊಂಡು ಅಲ್ಲಿ ಹೋಗುದು. ನಾನು ಒಂದು ಹೇಳ್ತೀನಿ ಪ್ರಿಯ, ಯಾವ ಸಭೆ ಕ್ರಮವಾಗಿಲ್ಲ, ಸರಿ ಇಲ್ಲ. ಅರ್ಥ ಆಯ್ತಾ? ಯಾವ ಸಭೆನ ಕ್ರಮವಿಲ್ಲ, ಸರಿಯಿಲ್ಲ. ಆದ್ರೆ ಒಂದು ಸಭೆ ಯಾಕೆ ಕೊಡಲ್ಪಟ್ಟಿದ್ದಂದ್ರೆ ಅಲ್ಲಿ ಇದ್ದುಕೊಂಡು ಕ್ರಮ ಪಡಿಸ್ಕೊಂಡು ಹೋಗುತ್ತೆ ನಮ್ಮ ಮನುಷ್ಯರು. ಆದ್ರೆ ಎಲ್ಲಾ ಸಭೆಗಳಿಗೂ ಯೇಸು ಸ್ವಾಮಿ ಇದ್ದಾನೆ ದೇವರು. ಹಲ್ಲೆಲೂಯಾ. ಆತನ ಮೂಲ ತಂದೆ, ಆಮೇಲೆ ನಿಮ್ಮ ಪಾಸ್ಟರ್, ಆಮೇಲೆ ನಿಮ್ಮ ಪಾಸ್ಟ್ರಮ್ಮ, ಆಮೇಲೆ ನಿಮ್ಮ ಸಭೆ. ಸಭೆ ಬಿಟ್ಟು ಹೇಳ್ಬೇಡಿ, ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಭೆಯನ್ನು ಬಿಡಬೇಡಿ. ಫಾಲ್ಮಾಡ್ತು ಅಕಸ್ಮಾತ್ ಬೇರೆ ಊರುಗಳಿಗೆ ಹೊರಟೋಗಿದ್ದೀರಾ ಅನ್ಕೊಳ್ಳಿ, ತಿಳ್ಕೊಳ್ಳಿ. ಯಾವ್ದು ಮದ್ವೆಗೋ ಏನೋ ಒಂದು ಕೆಲಸದ ಮೇಲೆ ಹೊರಟೋಗಿದ್ದೀರಾ? ಓ ಒಳ್ಳೆ ಒಂದಿನ ಜಾಲಿಯಾಗಿರ್ಬೋದು, ರೂಮಲ್ಲಿ ಆ ಥರ ಇರಬೇಡಿ. ಅಲ್ಲಿ ಯಾವ ಆತ್ಮದಿಂದ ಸತ್ಯದಿಂದ ಆರಾಧಿಸುವಂತ ಸಭೆ ಇರುತ್ತೆ ಅಲ್ಲಿ ಹೋಗಿ ಆ ದೇವ ಮಕ್ಕಳ ಜೊತೆ ಕರ್ಕೊಂಬನ್ನಿ. ಹಲ್ಲೆಲೂಯಾ. ಇದು ಅಷ್ಟೇ, ಈ ಸಭೆಯಲ್ಲೂ ಅಷ್ಟೇ, ಈ ಮಹಿಮೆ ಒಳಗೆ ಪ್ರವೇಶ ಮಾಡಿದ್ರೆ ಅರ್ಥ ಏನಂದ್ರೆ ದೇವರ ಐಕ್ಯದಲ್ಲಿ ಬರೆದಿದ್ರೆ ಅದನ್ನ ಏನ್ ಮಾಡ್ತಾರೆ, ಆ ಕೊಂಬೆಗಳನ್ನ ಕಟ್ ಮಾಡಿ ಬಿಸಾಕಿ ಬೆಂಕಿಗೆ ಹಾಕ್ತೀನಿ ಅಂತ ಅರ್ಥ. ಅಂದ್ರೆ ನರಕದೊಳಗೆ ಬೀಳ್ತೀರ ಅಂತ ಅರ್ಥ. ಮಹಿಮೆಯನ್ನು ಕಾಪಾಡ್ಕೊಳ್ಳಿ, ದೇವರ ಅಗ್ನಿಯಿಂದ ತುಂಬಲ್ಪಡಿ. ಯಾಕಂದ್ರೆ ಸತ್ಯ ವೇದದ ಪ್ರಕಾರ ಎರಡು ಅಗ್ನಿ ಇದೆ, ಒಂದು ನರಕದ ಅಗ್ನಿ, ಇನ್ನೊಂದು ಕೃಷ್ಣನ ಅಗ್ನಿ. ನಿಮ್ಗೆ ಯಾವ್ದು ಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ತೀರ್ಮಾನ ಮಾಡ್ಕೊಳ್ಳಿ. ನರಕದ ಅಗ್ನಿ ಮಾತ್ರ ಭಯಂಕರ. ಅಂದ್ರೆ ಸಭೆಯಲ್ಲಿ ಯಾವ ಹೊತ್ತಿಗೂ ಆ ಕಬ್ಬು ಅಂದ್ರೆ ಮಹಿಮೆ ಹೋಗ್ಕೊಡು. ನಿಮ್ಮ ಜೀವಿತದಲ್ಲಿ ಇಲ್ಲಿರೋ ಜೀವವುಳ್ಳ ಆಲಯಗಳು ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲೂ ಆ ಭಗವತ್ ಮಹಿಮೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ದು. ಆ ಮಹಿಮೆಯ ಬಿಟ್ಟು ಹೋಗ್ಬಿಡ್ತು ಅಂದ್ರೆ ನಮ್ಮ ಜೀವಿತದಲ್ಲಿ ಅನಾಹುತಗಳು ಜಾಸ್ತಿ ಆಗ್ಬಿಡುತ್ತೆ. ನಾವಾಗಿ ನಾವು ಸೈದ್ಧಾಂತಕ್ಕೆ ಅದನ್ನು ದೂತರಿಗೆ ಬಾಗಿ ತೆರೆದ್ಬಿಡ್ತೀವಿ. ಎಚ್ಚರ ಎಚ್ಚರ ಅರ್ಥ ನಾವು ಮುಗಿಸ್ಕೋದು. ಹೆಸರು ಕಟ್ಟಾಗ್ತಾ ಇದ್ದಾರೆ. ಆ
Thank you.